ನಗರಸಭೆ ವತಿಯಿಂದ ನಗರದ ಬೈಪಾಸ್ ರಸ್ತೆಯ ಕಲ್ಯಾಣ ನಗರದ ನೀಲಾಂಬಿಕಾ ರಸ್ತೆಯಲ್ಲಿ ನಗರೋಸ್ಥಾನ 4 ಕಾಮಗಾರಿ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮ ವಹಿಸುತ್ತೇನೆ ಎಂದು ಹೇಳಿದರು. ಹೋಗಿ ಪರ್ಚೇಸ್ ಮಾಡ್ತಾರೆ, ದೇವಸ್ಥಾನದಲ್ಲಿ ಸಮೇತ ಹುಂಡಿಯಲ್ಲಿ ಸಮೇತ ಈ ವರ್ಷ ಜಾಸ್ತಿ ಹುಂಡಿ ಇದು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಾರ್ಕೆಟಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ರೆ ಏನಾಗ್ತದೆ, ಪರ್ಚೇಸ್ ಅಷ್ಟೊಂದು ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದರೆ ಕೆಲಸ ಜಾಸ್ತಿ ಬರ್ತದೆ, ಕೆಲಸ ಜಾಸ್ತಿ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆದರೆ ಸರ್ಕಾರಕ್ಕೆ ಸಮೇತ ತೆರಿಗೆ ರೂಪದಲ್ಲಿ ದುಡ್ಡು ಬರ್ತದೆ. ಈ ಉದ್ದೇಶದಿಂದ ಜನರ ಕೈಗಳಲ್ಲಿ ಈಗ ಜನ ಹಣ ಇಲ್ಲಾಂದ್ರೆ ಮನೆಯಲ್ಲಿ ಕೂತರೆ ನಮ್ಮ ಎಲ್ಲ ವ್ಯವಹಾರಗಳು ಉತ್ಪಾದನೆ ಎಲ್ಲ ಕಡಿಮೆ ಆಗ್ತದೆ. ಆ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಬಹುಶಃ ಜನರಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡಿದ್ದೀವಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಮ್ಮೆಲ್ಲ ಶಾಸಕರು ನಮಗೇನಾಗಿದೆ 5 ಜನ ಕಾಂಗ್ರೆಸ್ ಶಾಸಕರನ್ನ ಈ ಡಿಸ್ಟ್ರಿಕ್ಟಿಂದ ಗೆಲ್ಸಿ ಕಳಿಸಿದ್ರ ಬಹುಶಃ ನಾನು ಜಿಲ್ಲಾ ಮಂತ್ರಿಯಾಗಿ ಬಹಳ ಸುಲಭ ಆಗ್ತದೆ. ಯಾಕಂದ್ರೆ ಅವರೇ ಕೆಲಸ ಮಾಡ್ತಾರೆ. ನಮಗೆ ಒಳ್ಳೆ ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಜಿಲ್ಲಾ ವರಿಷ್ಠ ಅಧಿಕಾರಿಗಳಿದ್ದಾರೆ, ಸಿಇಒ ಅವರು ಒಳ್ಳೆಯವರಿದ್ದಾರೆ, ಎಲ್ಲ ಇಂಜಿನಿಯರ್ ಕೆಲವರು ನನಗೆ ಗೊತ್ತಿರುವಂಗೆ ಸುಮಾರು 90% ಒಳ್ಳೆ ಆಫೀಸರ್ ಇರ್ತಾರೆ. 10% ಮಾತ್ರ ಸ್ವಲ್ಪ ಕೆಟ್ಟ ಆಫೀಸರ್ ಇರ್ತಾರೆ, ಅವ್ರನ್ನ ಸಮೇತ ಸರಿ ಮಾಡಿಸುವಂತ. ಯಾಕಂದ್ರೆ ನಾವು ಬಂದ ಕೂಡಲೇ ಎಲ್ಲ ಆಫೀಸರ್ಗಳನ್ನ ಇಟ್ಕೊಂಡೇ ಕೆಲಸ ಮಾಡಬೇಕು. ಅಲ್ಲ ಅವ್ರಿಗೂ ಸಮೇತ ನಾವು ಹೇಳಿ ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳ್ತಾ ಇದೀವಿ. ಮಾತು ಹೇಳಿ ತಮ್ಮ ಸರ್ಕಾರ ಯಾವಾಗ ಇರ್ತದೆ ನಂಬಿಕೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಶಾಸಕ HD ತಮ್ಮಯ್ಯ, ಶಾಸಕ TD ರಾಜೇಗೌಡ, ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್, ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ, ನಗರಸಭಾ ಪೌರಾಯುಕ್ತರಾದ BC ಬಸವರಾಜ್ ಹಾಗೂ ಇನ್ನಿತರರು ಇದ್ದರು.